ಇನ್ನೆಂದು ಭಾರತ ಲೋಕಕ್ಕೆ ಅಪ್ಪು ಪಯಣವನ್ನ ಮಾಡಿದ್ದಾರೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ ಮೃತದೇಹದ ಗಾಡಿಯಲ್ಲಿ ರಾಘವೇಂದ್ರ ರಾಜಕುಮಾರ್ ಅವರ ಪತ್ನಿ ಮಕ್ಕಳು ಪುನೀತ್ ರಾಜಕುಮಾರ್ ಅವರ ಪತ್ನಿ ಅವರ ಮಕ್ಕಳು ಈಗಾಗಲೇ ವಾಹನ ಚಲಿಸ್ತಾ ಇದೆ ಮೆರವಣಿಗೆ ಆರಂಭಗೊಂಡಿದೆ ಹೂವಿನ ಅಲಂಕಾರದೊಂದಿಗೆ ಅವರ ಭಾವಚಿತ್ರದೊಂದಿಗೆ ಅಂತಿಮ ಯಾತ್ರೆ ನಡೆಯತಾ ಇದೆ ಪ್ರತಿಯೊಂದು ಫೋಟೋದಲ್ಲೂ ಅಪ್ಪುವಿನ ಆ ನಗುವೇ ನಮ್ಮ ಕಣ್ಮುಂದೆ ಇದೆ ರಾಘವೇಂದ್ರ ರಾಜಕುಮಾರ್ ಅವರಿದ್ದಾರೆ ಕಳೆದ 3 ದಿನದಿಂದ ರಾಘವೇಂದ್ರ ರಾಜಕುಮಾರ್ ಅವರು ಒಂದು ಚೂರು ಅಲ್ಲಾಡಿಲ್ಲ ಅಲ್ಲಿಂದ ಅಪ್ಪುವಿನ ಜೊತೆಗೆ ಅಪ್ಪುವಿನ ಪಾರ್ಥಿವ ಶರೀರದ ಜೊತೆಗೇನೇ ಇದ್ದಾರೆ ಮೊನ್ನೆ ಹೇಳಿದ ಮಾತು ಇನ್ನೂ ಮನಸಲ್ಲಿ ಹಾಗೆ ಇದೆ ಎಲ್ಲರಲ್ಲೂ ಅಪ್ಪು ನನ್ನನ್ನ ಬಿಟ್ಟು ಅವನು ಹೋದ ನನ್ನನ್ನ ಆಸ್ಪತ್ರೆಯಿಂದ ಎರಡು ಬಾರಿ ಕರ್ಕೊಂಡು ಬಂದ ಆದ್ರೆ ನನಗೆ ತನ್ನನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಆಗಲಿಲ್ಲ ಅನ್ನುವಂತ ಮಾತು ಇದೆಯಲ್ಲ ಆ ಮಾತಿನಲ್ಲಿ ಎಷ್ಟೊಂದು ಅರ್ಥಗಳಿದೆ ತನ್ನ ಮಕ್ಕಳನ್ನ ನೋಡಿಕೊಳ್ಳ ಅಂತ ಹೇಳಿ ಆತ ಹೋದ ಅಪ್ಪನ ಕಡೆಗೆ ಆತ ಹೋದ ಅಪ್ಪ ಅಮ್ಮ ಆತನನ್ನ ಕರೆಸಿಕೊಂಡ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಒಬ್ಬ ಅಣ್ಣನಾಗಿ ಇಂಟರ್ವ್ಯೂ ಸ್ಟುಡಿಯೋ ಸರ್ ಇಲ್ಲಿಂದ ಒಂದು ಸಿನಿಮಾ ಸರ್ಕಲ್ಲು ಆಮೇಲೆ ವಾಸಿಂ ಸರ್ಕಲ್ ಮುಖಾಂತರ ಯಶವಂತಪುರ ಗುಟ್ಟಳ್ಳಿ ಮುಖಾಂತರ ಈಗ ಹೋದ ತಕ್ಷಣ ಅಲ್ಲೆಲ್ಲ ಸಿದ್ಧತೆ ಆಗಿದೆ ಹೋದ ತಕ್ಷಣ ಅವರು ಇದೇ ವಿಧಾನವಾಗಿ ಮಾಡೋದಕ್ಕೆ ಶ್ರಮಯ ಬೇಕು ಮಾಡಿ ಅದಾದಮೇಲೆ ನಮ್ಮ ಪೊಲೀಸ್ ಒಂದನೇ ಸಲ್ಯೂಟು ಸರ್ಕಾರದ ಗೌರವದೊಂದಿಗೆ ಅದೊಂದು ಸ್ವಲ್ಪ ಸಮಯ ಹಿಡಿತದೆ ಅಷ್ಟು ವಿಧಿವಿಧಾನ ಒಂದು ಹಂತಕ್ಕೆ ಬಂದಮೇಲೆ ಪೊಲೀಸ್ ಸಲ್ಯೂಟ್ ಆದಮೇಲೆ ಅಂತಿಮ ಕ್ರಿಯೆಯನ್ನು ಮಾಡ್ತೀವಿ ಇಲ್ಲ ಅಲ್ಲಿ ಸಣ್ಣ ಜಾಗ ಇರೋದ್ರಿಂದ ಈಗಾಗಲೇ ಪ್ರಕಟಣೆ ಮಾಡಿದ್ದೀವಿ ಇಲ್ಲ ಈಗಾಗಲೇ ಹೇಳಿದ್ದಾರೆ ಯಾವ್ಯಾವ ರಸ್ತೆಯಲ್ಲಿ ಮೆರವಣಿಗೆ ಸಾಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಮೆರವಣಿಗೆ ಆದ ನಂತರ ಕಂಠೀರವ ಸ್ಟುಡಿಯೋಗೆ ತೆರಳಿ ಅಲ್ಲಿ ಅವರ ಕುಟುಂಬಸ್ಥರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು ಆನಂತರ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತಿಮ ಯಾತ್ರೆ ಈಗ ಆರಂಭ ಆಗಿದೆ ಎಲ್ಲೆಲ್ಲಿ ಯಾವ್ಯಾವ ರಸ್ತೆ ಮೂಲಕ ಹೋಗಬೇಕು ಯಾವ ರಸ್ತೆ ಮೂಲಕ ಮೆರವಣಿಗೆ ಸಾಗುತ್ತೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ ಆದರೆ ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇಲ್ಲ ಅವರ ಕುಟುಂಬಸ್ಥರ ಮನವಿ ಕೂಡ ಅದೇ ಏಕೆಂದರೆ ಕಳೆದ 3 ದಿನಗಳಿಂದ ಅಭಿಮಾನಿಗಳಿಗೋಸ್ಕರ ಕಂಠೀರವ ಸ್ಟೇಡಿಯಂನಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಯಾರೊಬ್ಬರು ಕೂಡ ಏನೂ ಹೇಳಿಲ್ಲ ಪ್ರತಿಯೊಬ್ಬ ಅಭಿಮಾನಿಯು ಅಂತಿಮ ನಮನ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಅವಕಾಶವನ್ನು ಅವರ ಕುಟುಂಬಸ್ಥರು ಮಾಡಿಕೊಂಡಿದ್ದರು ಮನವಿಯನ್ನು ಸಲ್ಲಿಕೆ ಮಾಡಿದರು ಅದೇ ಕಾರಣಕ್ಕಾಗಿ ನಿನ್ನೆ ಆಗಬೇಕಾದಂತಹ ಅಂತ್ಯ ಸಂಸ್ಕಾರ ಅಂತಿಮ ಕ್ರಿಯೆಗಳು ಇವತ್ತು ಬೆಳಗ್ಗೆ ನಡೆಯತಾ ಇದೆ ಕುಟುಂಬಸ್ಥರಿಗೆ ಮಾತ್ರ ಅಲ್ಲಿ ಅವಕಾಶ ಏಕೆಂದರೆ ಕುಟುಂಬಸ್ಥರಿಗೆ ಕೊನೆಯ ಆಕ್ಷೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗಬಾರದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ಹಾಗೆ ಅಭಿಮಾನಿಗಳು ನೋಡಿಕೊಂಡಿದ್ದಾರೆ ಮೊನ್ನೆಯಿಂದಲೂ ಈ ಒಂದು ಕ್ಷಣ ಇದೆಯಲ್ಲ ಕೊನೆಯ ಹಂತದ ಕೊನೆಯ ಪ್ರಕ್ರಿಯೆಗಳು ಅದು ಅವರ ಕುಟುಂಬಸ್ಥರಿಗೆ ಬಹಳ ಬಹಳ ಪ್ರಾಮುಖ್ಯತೆ ಇರುತ್ತೆ ಏಕೆಂದರೆ ಆ ನಂತರ ಅಪ್ಪುವನ್ನು ನೋಡೋದಕ್ಕಾಗಿರ್ಬೋದು ಅಪ್ಪುವಿನ ಜೊತೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಈಗ ದೈಹಿಕವಾಗಿ ಈ ಥರ ಇದ್ದಾರೆ ಆಲ್ರೆಡಿ ಈಗ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ಈ ಥರ ನಾವು ಅಟ್ಲೀಸ್ಟ್ ನೋಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಭಾವನೆ ಇದೆ ಆದರೆ ಆ ನಂತರ ಅದೂ ಸಿಗೋದಿಲ್ಲ ಅವರ ಮನೆಯವರಿಗೆ ಆ ಕ್ಷಣಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಿಮ ವಿಧಿವಿಧಾನಗಳನ್ನು ಅವರ ಮನೆಯವರು ನೆರವೇರಿಸೋದಕ್ಕೆ ಅನುಕೂಲ ಆಗಬೇಕಾಗುತ್ತೆ ಸೊ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಲ್ರೆಡಿ ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ನಡೆದಿದೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ಈಗ ಸಿಎಂ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಈಗ ಕಂಠೀರವ ಕ್ರೀಡಾಂಗಣದಿಂದ ಹೊರಟಿದೆ ಅಂತಿಮ ಯಾತ್ರೆ ಅಂತಿಮ ಮೆರವಣಿಗೆ ಅಪ್ಪಿನ